ಇನ್ನು ರೇಣುಕಾಸ್ವಾಮಿ ಕೊಲೆ ಮಾಡಿದ್ದ ಶೆಡ್ನಲ್ಲಿ ಮತ್ತಷ್ಟು ಕೃತ್ಯಗಳು ನಡೆದಿದ್ವಾ ಅನ್ನುವಂಥ ಪ್ರಶ್ನೆ ಕೂಡ ದಟ್ಟವಾಗ್ತಾ ಇದೆ. ಯಾಕೆಂದರೆ ಈ ಶೆಡ್ ಒಂದು ರೀತಿಯಾಗಿ ಟಾರ್ಚರ್ ಸ್ಪಾಟ್ ಆಗಿತ್ತು ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದ್ದಾವೆ. ಅಂದರೆ ಈಗ ರೇಣುಕಾಸ್ವಾಮಿಯ ಕೊಲೆ ಆದ ಬಳಿಕ ಈ ಶೆಡ್ ಬಗ್ಗೆ ಎಲ್ಲರೂ ಚಿತ್ತ ನೆಟ್ತಾ ಇದೆ. ಆದರೆ ಇದೇ ಶೆಡ್ನಲ್ಲಿ ಅನೇಕ ಕುಕೃತ್ಯಗಳು ನಡೀತಾ ಇದ್ವು ಅನ್ನುವಂಥ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ರೇಣುಕಾಸ್ವಾಮಿಯಂತೆ ಹಲವು ಅಮಾಯಕರಿಗೆ ಇಲ್ಲಿ ಚಿತ್ರಹಿಂಸೆ ನೀಡಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ದರ್ಶನ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಹಲವರಿಗೆ ಇಲ್ಲಿ ಚಿತ್ರಹಿಂಸೆ ಕೊಟ್ಟು ಹಿಂಸೆ ಮಾಡ್ತಾ ಇದ್ರು ಅನ್ನುವಂಥ ಶಂಕೆ ಕೂಡ ಇದೆ. ದರ್ಶನ್ ವಿರುದ್ಧ ಮಾತನಾಡಿದವರಿಗೆ ಇದೇ ಶೆಡ್ನಲ್ಲಿ ಡಿ ಕಂಪನಿಯಿಂದ ಹಲ್ಲೆ ನಡೆದಿತ್ತಾ ಅಂತ. ಅಂದರೆ ಈಗ ಕೊಲೆ ಆಗಿದೆ ಅನ್ನುವಂಥ ಕಾರಣಕ್ಕೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ ಕೊಲೆ ಮಾಡಿ ರಾಜಕಾಲುವೆಗೆ ಎಸೆಯೋದ್ರ ಬದಲು ರಾಜಕಾಲುವೆ ಪಕ್ಕದಲ್ಲೇ ಮೃತದೇಹ ಬಿದ್ದಿದ್ದರಿಂದ ಬೇಗನೆ ಈ ಪ್ರಕರಣ ಬೆಳಕಿಗೆ ಬಂದು ಇಷ್ಟೆಲ್ಲ ತನಿಖೆ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಆ ಮೃತದೇಹ ರಾಜಕಾಲುವೆಯಲ್ಲಿ ಕೊಚ್ಕೊಂಡು ಹೋಗಿದ್ರೆ ಡಿಸ್ಪೋಸ್ ಆಗ್ತಾ ಇತ್ತು, ಅಂದರೆ ಕೊಳತು ಹೋಗ್ತಾ ಇತ್ತು ಮೃತದೇಹ, ಎಷ್ಟೋ ದಿನಗಳಾದಮೇಲೆ ಅಥವಾ ಎಷ್ಟೋ ತಿಂಗಳಾದ್ಮೇಲೂ ಎಲ್ಲೋ ಮೃತದೇಹ ಹೋಗಿ ಬಿದ್ದಿದ್ರಿಂದ ಆಗ ಬೆಳಕಿಗೆ ಬರ್ತಾ ಇತ್ತೇನೋ. ಆದರೆ ಈಗ ಬೆಳಕಿಗೆ ಬರ್ದೇ ಇರುವಂಥ ಘಟನೆಗಳು ಕೂಡ ಇದ್ದರೂ ಇರಬಹುದು. ಅಂದರೆ ಈ ಬಡ್ಡಿ ದುಡ್ಡು ತಗೊಂಡಿರ್ತಾರೆ, ಲೋನ್ ತಗೊಂಡಿರ್ತಾರೆ, ಪಾವತಿ ಮಾಡದೆ ಹಾಗೆ ಉಳಿಸ್ಕೊಂಡಿರ್ತಾರೆ, ಅಂಥವರಿಗೆ ಇಲ್ಲಿ ನರಕ ಯಾತನೆಯನ್ನು ತೋರಿಸಲಾಗ್ತಾ ಇತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕೆಂದರೆ ಈ ಸ್ಪಾಟ್ ಅಂತ ಬಂದ ತಕ್ಷಣ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದೇ ಅದು. ಈ ಜಾಗ ಏನಿದೆ ದರ್ಶನ್ ಆಪ್ತರಿಗೆ ಸೇರಿರುವಂಥದ್ದು, ಮತ್ತು ಇಲ್ಲಿ ಜನ ಅಷ್ಟೊಂದು ಓಡಾಡಲ್ಲ, ನಿರ್ಜನ ಪ್ರದೇಶ. ಮತ್ತು ಈ CCTVಯಲ್ಲಿ ಅಕಸ್ಮಾತ್ ರೆಕಾರ್ಡ್ ಆದರೂ ಕೂಡ ಆ ದೃಶ್ಯಗಳನ್ನು ನಾಶಪಡಿಸೋದಕ್ಕೂ ಕೂಡ ಇವರಿಗೆ ಅವಕಾಶ ಇದೆ ಇಲ್ಲಿ. ಹಾಗಾಗಿ ಈ ಒಂದು ಸ್ಪಾಟ್ಗೆ ಕರ್ಕೊಂಡು ಬಂದು ಹಿಂಸೆ ಕೊಡ್ತಿದ್ರಾ ಅನ್ನುವಂಥದ್ದು ಈ ಕೇಸ್ನ ಬೆನ್ನಲ್ಲೇ ಮತ್ತಷ್ಟು ಕೇಸ್ಗಳು ಬೆಳಕಿಗೆ ಬಂದರೂ ಬರಬಹುದಾ. CCTV ಕ್ಯಾಮ್ರಾ ದೃಶ್ಯಗಳನ್ನು ವಶಪಡಿಸ್ಕೊಂಡು ಪೊಲೀಸರು ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ.